मुकुंदरी ग्राम में होलेम्मा देवी मंदिर परिसर में श्री वाल्मीकि समुदाय भवन की उद्घाटन हिरेमठ के चंद्रशेखर महास्वामी जी और हुक्केरी शासक उमेश कत्ती इनके हाथों किया गया। ये समुदाय भवन जिला पंचायत और शासक उमेश कत्ती इनके 40 लाख अनुदान से निर्माण किया गया है। इस उद्घाटन समारंभ में जिला पंचायत मेंबर अनुसुईया पाटिल, तालुक पंचायत मेंबर मीनाक्षी मनगावी, ग्राम पंचायत अध्यक्ष आसमा मुकाशी, एचएस पुजार परगौड़ा पाटिल और अन्य लोग उपस्थित थे। ದೇವಸ್ಥಾನ ಒಂದು ಒಳ್ಳೆಯ ರೀತಿಯ ದೇವಸ್ಥಾನ ಇದ್ದು ತಾಲೂಕಿನ ಹೆಮ್ಮೆಯ ದೇವತೆ ದೇವತೆ ಆಗಿ ನಮ್ಮೆಲ್ಲರೂ ಆಶೀರ್ವಾದ ಹೊಳೆದೇವಿ ನಮಗೆ ಆಶೀರ್ವಾದ ಯಾಕಂದ್ರೆ ನಾನು ಅವರೆಲ್ಲ ಮನೆ ಕಟ್ಟಿಕೊಟ್ಟು ಹೊರಗೆ ಹೋಗುದು ಗುರಿ ಯಾವಲ್ಲಿ ಯಾರು ಇರ್ತಕ್ಕಂಥ ಹೇಳಿಕೆಯನ್ನು ಅದೇ ರೀತಿ ಪೂಜೆಯನ್ನು ಸಹ ಊರಿನ ಹಿರಿಯ ಜೊತೆ ಮಾತನಾಡಿ ಇದನ್ನು ಮಾಡುವಂತೇವೆ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಊರಿನ ಹಿರಿಯರು ಮತ್ತು ಪೂಜಾರಿ ಬಂದಿರುವಂತ ಕರೆದು ಈ ಕಾರ್ಯಕ್ರಮ ನೆರವೇರಿಸುವಂತ ಹೇಳಿ ಅದಲ್ಲದೆ ಇವತ್ತು ಮಳೆಗೆ ದೇವಸ್ಥಾನದಲ್ಲಿ ಸುಲ್ತಾನ್ಪುರ ಬ್ರಿಜ್ ಕಮ್ ಬ್ಯಾರೇಜ್ ಸರ್ ₹20 ಕೋಟಿ ಬ್ರಿಜ್ ಕಮ್ ಬ್ಯಾರೇಜ್ ಕಟ್ಟಡ ಪ್ರಾರಂಭ ಆಗಿದೆ. ಬರುವ ಮೇ 5ರೊಳಗೆ ಆ ಬ್ರಿಜ್ ಕಮ್ ಬ್ಯಾರೇಜ್ ಮುಗಿಸಿ ಕೇರಳಗೇಸಿ ನಿಧಿಯಲ್ಲಿ ಪೂರ್ಣ ಪ್ರಮಾಣದ ನೀರನ್ನ ಕೋತ್ರಿ ಬ್ಯಾರೇಜ್ ಅಂದ್ರೆ ಕೋತ್ರಿ ಬ್ಯಾರೇಜ್ ಸುಲ್ತಾನ್ಪುರ ಬ್ರಿಜ್ಕಮ್ ಬ್ಯಾರೇಜ್ ಕಟ್ಟಿದ 12 ತಿಂಗಳ ಈ ನಿಮಿಷ ಕಾರ್ಯಕ್ರಮ ಇವತ್ತು ನೆರವೇರಿಸ್ತೇವೆ. ಇದರಿಂದ ಈ ಭಾಗದ ಸುತ್ತಮುತ್ತಲ ನಿರ್ತಕ್ಕಂತ ರೈತರಿಗೆ ನೀರಾವರಿ ಯೋಜನೆಗೆ ಅನುಕೂಲ ಆಗ್ತದೆ. ಈ 5 ವರ್ಷದಲ್ಲಿ ತಾಲೂಕಿನ 22 ಕೆರೆಗಳನ್ನು ತುಂಬುದು, ಇವತ್ತು ಬ್ರಿಜ್ಕಮ್ ಬ್ಯಾನರ್ ಕಟ್ಟುವುದು, ಇವೆಲ್ಲ ಕಾರ್ಯಕ್ರಮದಿಂದ ನಮ್ಮ ತಾಲೂಕಿನಲ್ಲಿ ನೀರಾವರಿ ಹೊಳೆ ದೇವಸ್ಥಾನ ದೇವಿಯಿಂದ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದ್ದೇವೆ. ಸಾಕ್ಷಿಯಿಂದ ಹೇಳುವಂತಹ ಕೆಲಸ ಹೇಳಿ